ஐ ஹலோ நமஸ்தே, வெல்கம் பேக் டு மை யூடியூப் சேனல். CET 2022 அப்டேட்க்கு ஸ்வாகத்தம். ಈ ಬಾರಿ ಡಾಕ್ಯುಮೆಂಟ್ ಸರ್ಟಿಫಿಕೇಶನ್ ಬಂದ್ಬಿಟ್ಟು ಆನ್ಲೈನಲ್ಲಿ ಇರುತ್ತೆ ಅಂತೇಳಿ ಆರ್ಟಿಕಲ್ ಬಂದಿದೆ. ಅದೇ ರೀತಿ ಸರ್ಕಾರದಿಂದ ಕೂಡ ಸ್ಪಷ್ಟನೆ ಮಾಡಿದ್ದಾರೆ. ಬಟ್ ಇನ್ನೂ ಕೂಡ ಅಧಿಕೃತ ಆದೇಶ ಹೊರಡಿಸಿಲ್ಲ. ಬಟ್ ಇಲ್ಲಿ ಮೂವತ್ತು ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನಲ್ಲಿ ಯಾವ ರೀತಿ ಇರುತ್ತೆ ಅಂತ, ಅಲ್ಲಿ ಸ್ವಲ್ಪ ಕಂಡೀಷನ್ಗಳಿದ್ದಾವೆ, ಅದು ಹೇಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಅದ್ರ ಬಗ್ಗೆ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಇದೆ ಲೈಕ್ನ ಮಾಡ್ಬೋದು. KA ಕಡೆಯಿಂದ ಅಫಿಷಿಯಲ್ಲಾಗಿ ಆದೇಶವನ್ನು ಹೊರಡಿಸ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಶುರು ಆಗುತ್ತೆ ಅಂತ. ಪ್ರಾಬಬಲಿ 16 ಶುರು ಆಗುತ್ತೆ ಅಂತಿದ್ದಾರೆ. ಮತ್ತು ನಿಮಗೆ ರ್ಯಾಂಕಿಂಗ್ ವೈಸು ಡೇಟನ್ನು ಕೊಟ್ಟಿರ್ತಾರೆ. ಆ ಡೇಟ್ ಒಳಗೆ ನೀವು ಅಪ್ಲೈ ಮಾಡೋಕ್ಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ದಿನಾಂಕದಿಂದ ಈ ದಿನಾಂಕದವರೆಗೆ ಅಂತ ಡೇಟ್ ಕೊಟ್ಟಿರ್ತಾರೆ. ಅದರೊಳಗೆ ನೀವು ಡಾಕ್ಯುಮೆಂಟ್ ಅಪ್ಲೈ ಮಾಡೋಕ್ಕಾಗುತ್ತೆ. ನಂತರ ಲಾಸ್ಟ್ ಒಂದ್ಸತಿ ಲಾಸ್ಟಿಗೆ ಫೈನಲ್ ಚಾನ್ಸ್ ಅಂತ ಒಂದು ಕೊಡ್ತಾರೆ. ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಿಸ್ ಆಗಿದ್ದಾರೆ ಅಂಥ ವಿದ್ಯಾರ್ಥಿಗಳು ಫೈನಲ್ ಎಂಡ್ ಅಟ್ ದ ಎಂಡು ವೆರಿಫಿಕೇಷನ್ಗೆ ಅಪ್ಲೋಡ್ ಮಾಡ್ಬೋದು. ಈ ಬಾರಿ ಆನ್ಲೈನ್ ಅಂತ ಹೇಳಿದ್ದಾರೆ. ಅದೇ ರೀತಿ KA ಒಂದು ಲಿಂಕ್ನ ಬಿಡ್ತಾರೆ. ಆ ಲಿಂಕಿಂದ ನೀವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ ನಂತರ ಇಲ್ಲಿ ಮೈನ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇರುತ್ತವೆ, ಅದನ್ನು ನೀವು ಫಾಲೋ ಮಾಡೋಕ್ಕಾಗುತ್ತೆ. ಇಲ್ಲಿ ನಿಮ್ಮದು ಕ್ಲಾಸ್ ಕೋಡ್ ಮತ್ತು ಕ್ಲೈಮ್ ಮಾಡಲಾದ ಮೀಸಲಾತಿ ಅನುಗುಣವಾಗಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ನಿಮ್ಮ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಬ್ರೋಚರಲ್ಲಿ ಮೆನ್ಷನ್ ಮಾಡ್ತಾರೆ. ಇನ್ನೂ ಕೂಡ CET 2022 ಬ್ರೋಚರ್ ಬಿಟ್ಟಿದ ನಂತರ ನಿಮಗೆ ಬ್ರೋಚರಲ್ಲಿ ಮೆನ್ಷನ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಬಗ್ಗೆ. ಅದನ್ನೆಲ್ಲ ಕ್ಲಾಸ್ ಕೋಡ್ ಅನುಗುಣವಾಗಿ ನೀವು ಅಪ್ಲೋಡ್ ಮಾಡಬೇಕು. KA ಒಂದ್ಸತಿ ನೋಟಿಫೈನ ಮಾಡ್ತಾರೆ ಈ ವರ್ಷ. ಇಲ್ಲಿ ನೋಡೋದಾದ್ರೆ ನೀವು ನಿಮ್ಮದು ವ್ಯಾಸಂಗ ಪ್ರಮಾಣಪತ್ರ, ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್ ಅಥವಾ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ವ್ಯಾಸಂಗ ಪತ್ರ ಮತ್ತು ಇನ್ನೂ ಯಾವುದೇ ಪ್ರಮಾಣಪತ್ರಗಳು ಕೂಡ ಒಂದಕ್ಕಿಂತ ಹೆಚ್ಚಿರ್ತವೆ, ಅದನ್ನು ನೀವು ಒಂದು ಸಿಂಗಲ್ PDF ಮಾಡಿ ಅಪ್ಲೋಡ್ ಮಾಡುವುದು. ಎಲ್ಲ ಸ್ಟಡಿ ಸರ್ಟಿಫಿಕೇಟನ್ನು ಕೂಡ ಸಿಂಗಲ್ PDF ಮಾಡಿ ಅದನ್ನು ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮದು 1ರಿಂದ 12 ತರಗತಿ ಸ್ಟಡಿ ಸರ್ಟಿಫಿಕೇಟ್, ಕನ್ನಡ ಮಾಧ್ಯಮ, ಗ್ರಾಮೀಣ, ಅವನ್ನೆಲ್ಲ ಕೂಡ PDF ಮಾಡಿ ಅದನ್ನು ಒಂದು ಸಪ್ರೇಟಾಗಿ PDF ಮಾಡಿ ಒಂದೇ ಬಾರಿ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಕಲ್ಪಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳು ಹೇಳೋದೇನೆಂದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಒಂದ್ಸತಿ ಇಟ್ಕೊಂಡಿರಿ, ಯೂಸ್ಫುಲ್ ಆಗುತ್ತೆ. ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು PDF ರೂಪದಲ್ಲಿ ಅಪ್ಲೋಡ್ ಮಾಡತಕ್ಕದ್ದು. ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ನಂತರ ಲಿಮಿಟ್ ಬಂದುಬಿಟ್ಟು 1 MB ಮೀರಬಾರದು, 1 MB ಅಥವಾ 1 MBಕ್ಕಿಂತ ಒಳಗಿರಬಾರದು, 1 MB ಮೇಲಿರಬಾರ್ದು. ಎಲ್ಲ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಇನ್ ಕೇಸ್ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಬಂದಿದೆ ಅಂದರೆ ಸೈಬರ್ ಸೆಂಟ್ರಿಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು. ನಂತರ ಎಲ್ಲ PDF ಫಾರ್ಮೆಟಾಗಿ ಕನ್ವರ್ಟ್ ಮಾಡ್ತೀರಾ. ಎಲ್ಲ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡಿ PDF ಫಾರ್ಮೆಟಲ್ಲಿ ಇಟ್ಕೋತೀರಾ. ಪ್ರತಿಯೊಂದು PDF ದಾಖಲೆಗೆ ಫೈಲ್ಗೆ ಒಂದು ಹೆಸರು ನೀಡತಕ್ಕದ್ದು. ಪ್ರತಿಯೊಂದು PDF ದಾಖಲೆ ಕೂಡ ಸೇಮ್ ನೇಮ್, ಒಂದು ನೇಮನ್ನು ನೀವು ಸಿಂಪಲ್ಲಾಗಿ ಕೊಡ್ಕೋಬೇಕಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಪ್ಲೋಡ್ ಮಾಡುವಾಗ ಪ್ರತಿಯೊಂದು ದಾಖಲೆಯ PDF ಫೈಲನ್ನು ಆಯ್ಕೆ ಮಾಡಿಕೊಂಡು ಕಡ್ಡಾಯವಾಗಿ ಪೋರ್ಟಲ್ನಲ್ಲಿ ತೋರಿಸಿದ ಆಯಾ ದಾಖಲೆ ಹೆಸರಿನ ಕ್ರಮ ಸಂಖ್ಯೆ ಮುಂದೆಯೇ ಅಪ್ಲೋಡ್ ಮಾಡತಕ್ಕದ್ದು. ಫಾರ್ ಎಕ್ಸಾಂಪಲ್ No. 1 ಸ್ಟಡಿ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದ್ರ ಮುಂದೆ ಅಪ್ಲೋಡ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ, ಅದ್ರ ಮುಂದೆ ಅಪ್ಲೋಡ್ ಮಾಡಬೇಕು. ನೀವು ಯಾವುದೇ ರೀತಿ ಮಿಸ್ ಮ್ಯಾಚ್ ಮಾಡಬಾರ್ದು. No. 2 ನಿಮ್ಮದು PUC ಡೀಟೇಲ್ಸ್ ಅಂತ ಇರುತ್ತೆ, ಅದ್ರ ಮುಂದೆ ಅಪ್ಲೋಡ್ ಮಾಡಬೇಕು. No. 3 SSLC ಡೀಟೇಲ್ಸು, No. 4 ಆರ್ ಟಿಕೆಟು. ಆ ರೀತಿ ನಿಮಗೆ ಕ್ರಮ ಸಂಖ್ಯೆ ಅನುಗುಣವಾಗಿ ಕೊಟ್ಟಿರ್ತಾರೆ, ಅದರ ಮುಂದೆಯೇ ನೋಡಿಕೊಂಡು ನೀಟಾಗಿ ಅಪ್ಲೋಡ್ ಮಾಡಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನಂತರ ನೀವು ಅಪ್ಲೋಡ್ ಮಾಡಿದ್ಮೇಲೆ ಅಲ್ಲಿ ವ್ಯೂ ಆ್ಯಂಡ್ ಕನ್ಫರ್ಮ್ ಅಂತ ಆಪ್ಷನ್ ಇರುತ್ತೆ. ಒಂದ್ಸತಿ ನೀವು ಅಪ್ಲೋಡ್ ಮಾಡಿದ ನಂತರ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ಅಂತ ಸತಿ ವೆರಿಫೈ ಮಾಡಿ ನಂತರ ಕನ್ಫರ್ಮ್ ಅನ್ನು ಕೊಡಬೇಕಾಗುತ್ತೆ. ನಂತರ ಮರು ಸ್ಕ್ಯಾನ್ ಆಯ್ಕೆ ಮಾಡಿ ಅಪ್ಲೋಡ್ ಮಾಡತಕ್ಕದ್ದು. ಮರು ಸ್ಕ್ಯಾನ್ ಮತ್ತು ಮರು ಆಯ್ಕೆ ಮಾಡಿ ಮಾತ್ರ ಅಪ್ಲೋಡ್ ಮಾಡ್ಬೋದು. ಒಂದ್ಸತಿ ನೀವು ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ಒಂದ್ಸತಿ ಡಾಕ್ಯುಮೆಂಟ್ಸ್ನ ನೋಡಿ ಕರೆಕ್ಟಾಗಿದೆಯಾ ಅಂತ ಹೇಳಿ ವ್ಯೂ ಆ್ಯಂಡ್ ಕನ್ಫರ್ಮ್ ಅಂತ ಕೊಡಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಅಂತಿಮವಾಗಿ OTP ಮೂಲಕ ಘೋಷಣೆ ಮಾಡೋಕ್ಕಾಗುತ್ತೆ. ಲಾಸ್ಟಿಗೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ಮೇಲೆ ಡೆಕ್ಲರೇಷನ್ ಮಾಡ್ತೀರಾ. ನಂತರ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಬಂದು ಆ OTPನ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮಗೆ ಕನ್ಫರ್ಮೇಷನ್ ಆಗುತ್ತೆ. ಇನ್ ಕೇಸ್ ನಿಮ್ಮದು OTP ಬರೋದ್ರೆ ಕನ್ಫರ್ಮೇಷನ್ ಆಗೋದಿಲ್ಲ. ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ನಂತರ ಒಂದ್ಸರಿ ಡೆಕ್ಲರೇಷನ್ ಕೊಟ್ಟು ನಂತರ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಮೂಲಕ ಎಸ್ ಅಂತ ಕೊಟ್ಟರೆ ನಿಮ್ಮ ವೆರಿಫಿಕೇಷನ್ ಆಗುತ್ತೆ. ನಂತರ ಅಪ್ಲೋಡ್ ಮಾಡಲಾದ ದಾಖಲೆಗಳ ಪಟ್ಟಿಯನ್ನು ಪ್ರಿಂಟ್ ಪ್ರತಿಯಲ್ಲಿ ಪಡೆದುಕೊಳ್ಳತಕ್ಕದ್ದು. ನಿಮ್ಮದು ಅಪ್ಲೋಡ್ ಮಾಡೋ ಡಾಕ್ಯುಮೆಂಟ್ಸ್ ಎಲ್ಲ ಪಟ್ಟಿಯನ್ನು ಪ್ರಿಂಟ್ ಪ್ರತಿಯಲ್ಲಿ ನೀವು ಪಡ್ಕೋಬೋದು. ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀರಾ ಅದನ್ನು ಲಾಸ್ಟಿಗೆ ಶೋ ಮಾಡುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಿದ್ದೀರಾ ಅಂತ ಅದನ್ನು ನೀವು ಪ್ರಿಂಟ್ ಔಟ್ ಕೂಡ ಪಕ್ಕಬೋದು, ತೆಗೆದುಕೊಳ್ಳಬೋದು. ದಾಖಲೆಗಳ ಪಟ್ಟಿಯ ಪ್ರಿಂಟ್ ಪ್ರತಿಯನ್ನು ಪ್ರವೇಶ ಪ್ರಕ್ರಿಯೆ ಮುಗಿಯುವ ತನಕ ತಮ್ಮ ಬಳಿ ಇಟ್ಟುಕೊಳ್ಳತಕ್ಕದ್ದು. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದೀರಂತ ಒಂದು ಕೊಡ್ತಾರೆ, ಅದನ್ನು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಯೋ ತನಕ ಅಥವಾ ಪ್ರವೇಶ ಪ್ರಕ್ರಿಯೆ ಅಡ್ಮಿಷನ್ ಆಗೋಗಂಟ ನೀವು ಅದನ್ನು ಹುಡುಕಬೇಕಾಗುತ್ತೆ. ಲಾಸ್ಟಿಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತ ಒಂದು ಕನ್ಫರ್ಮೇಷನ್ ಆಗಿ ಒಂದು ಲೆಟರ್ ಥರ ಕೊಡ್ತಾರೆ, ನಂತರ ಅದನ್ನು ಹುಡುಕಬೇಕಾಗುತ್ತೆ. ಅದೇ ರೀತಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಹೇಗೆ ಸಿಗುತ್ತೆ ಅಂದರೆ,
ಕೆ ಇ ಅವರು ಸಪ್ರೇಟಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಲ್ಲಿ ಲಾಗಿನ್ನಾಗಿ ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡಿ, ಇನ್ ಕೇಸ್ ನಿಮ್ಮದು ವೆರಿಫೈ ಆಗಿದೆ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಡಾಕ್ಯುಮೆಂಟ್ಸ್ ಏನಾದರೂ ರಿಜೆಕ್ಟ್ ಆದರೆ ಅಥವಾ ಮಿಸ್ ಮ್ಯಾಚ್ ಆದರೆ ಮತ್ತೆ ಒಂದು ಆಪ್ಷನ್ ಕೊಡ್ತಾರೆ. ಆ ಟೈಮಲ್ಲಿ ನೀವು ಮತ್ತೆ ಲಾಗಿನ್ನಾಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಈ ಬಾರಿ ಆನ್ಲೈನ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಇನ್ನೂ ಕೂಡ ಕನ್ಫರ್ಮೇಷನ್ ಆಗಿಲ್ಲ. ಬಟ್ ಆರ್ಟಿಕಲಲ್ಲಿ ಮತ್ತು ನ್ಯೂಸಲ್ಲಿ ಕೂಡ ಕನ್ಫರ್ಮೇಷನ್ ಆಗಿದೆ. ಇನ್ನೂ ಅಧಿಕೃತ ಆದೇಶ ಆದ ನಂತರ ನಿಮಗೆ ಮಾಹಿತಿ ಬರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.